ಹೇಳಿದ್ದೇನೆ, ಅರವಿಂದ ಬೆಲ್ಲದ್ರವರಿಂದ ಇಂಥ ಹೇಳಿಕೆಗಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದು ಕೇಂದ್ರ ಸರ್ಕಾರದ ಒಂದು ಕಾಯ್ದೆ, ಈ ಕಾಯ್ದೆಯನ್ನು ನಾವು ಮಾಡಿದ್ದೀವಿ. ಕಾಯ್ದೆ ಮಾಡಿದ್ದವರು ಯಾರು? ಮತ್ತು ಈ ಕಾಯ್ದೆ ಒಂದು ವೇಳೆ ಅನುಷ್ಠಾನ ಮಾಡದೇ ಇದ್ದರೆ ಕಾಯ್ದೆ ಯಾಕೆ ಮಾಡಬೇಕಾಗಿತ್ತು? ಹೇಳಿ ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕಾಯ್ದೆ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ. ಇವತ್ತು ಬರೀ ಹೊಟ್ಟೆ ಕಿಚ್ಚನಿಂದ ಇವತ್ತು ಹಿಂದೂ ಮುಸ್ಲಿಂ ತಂದು ಅಥವಾ ಜಾತೀಯತೆ ತಂದು ಇವತ್ತೇನು ಕಾಯ್ದೆಗಳಲ್ಲೂ ಜಾತೀಯತೆ ಇದೆಯಾ? ಇವತ್ತು ಆಲೋಚನೆ ಮಾಡಬೇಕಲ್ಲ, ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರೆಲ್ಲ. ದೆಹಲಿ ಅವರು ಬಹಿರಂಗವಾಗಿ ಇವತ್ತು ಯಾವುದು ಕಾನೂನು ಬೇಕಾಗಿಲ್ಲ ಅಂತ ಹೇಳಿ ಜಂಗಲ್ ರಾಜ್ ತರಲಿ ಅವರು. ಸರಿಗೆ ಕಾಂಗ್ರೆಸ್ ಬಹಳಷ್ಟು ಜನ ತಮ್ಮ ಇಚ್ಛೆ ಇದೆ ಅವರಿಗೆ ಕಾಂಗ್ರೆಸ್ನಲ್ಲಿ ಬರಬೇಕು ಅಂತ ಹೇಳಿ ನಮ್ಮ ವರಿಷ್ಠರು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಯಾರ್ಯಾರು ಬರಬೇಕಂತ ಅರ್ಜಿ ಹಾಕಲಿ, ನಮ್ಮ ನಾಯಕತ್ವಕ್ಕೆ ಒಪ್ಪಿಕೊಂಡು ತತ್ವ ಸಿದ್ಧಾಂತಕ್ಕೆ ಒಪ್ಪಿಕೊಂಡು ಯಾರು ಬರಲಿಕ್ಕೆ ಮುಂದೆ ಬರ್ತಾರೆ ಪರಿಶೀಲನೆ ಮಾಡಿ ಅವರಿಗೆ ಅನುಮತಿ ಕೊಡ್ತಾರೆ. ಹೇಳಿದ್ದೇನೆ, ಅರವಿಂದ ಬೆಲ್ಲದ್ರವರಿಂದ ಇಂಥ ಹೇಳಿಕೆಗಳನ್ನು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಇದು ಕೇಂದ್ರ ಸರ್ಕಾರದ ಒಂದು ಕಾಯ್ದೆ, ಈ ಕಾಯ್ದೆಯನ್ನು ನಾವು ಮಾಡಿದ್ದೀವಿ. ಕಾಯ್ದೆ ಮಾಡಿದ್ದವರು ಯಾರು? ಮತ್ತು ಈ ಕಾಯ್ದೆ ಒಂದು ವೇಳೆ ಅನುಷ್ಠಾನ ಮಾಡದೇ ಇದ್ದರೆ ಕಾಯ್ದೆ ಯಾಕೆ ಮಾಡಬೇಕಾಗಿತ್ತು? ಹೇಳಿ ಹೋಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕಾಯ್ದೆ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ. ಇವತ್ತು ಬರೀ ಹೊಟ್ಟೆ ಕಿಚ್ಚನಿಂದ ಇವತ್ತು ಹಿಂದೂ ಮುಸ್ಲಿಂ ತಂದು ಅಥವಾ ಜಾತೀಯತೆ ತಂದು ಇವತ್ತೇನು ಕಾಯ್ದೆಗಳಲ್ಲೂ ಜಾತೀಯತೆ ಇದೆಯಾ? ಇವತ್ತು ಆಲೋಚನೆ ಮಾಡಬೇಕಲ್ಲ, ಆತ್ಮಾವಲೋಕನ ಮಾಡಿಕೊಳ್ಳಲಿ ಅವರೆಲ್ಲ. ದೆಹಲಿ ಅವರು ಬಹಿರಂಗವಾಗಿ ಇವತ್ತು ಯಾವುದು ಕಾನೂನು ಬೇಕಾಗಿಲ್ಲ ಅಂತೇಳಿ ಜಂಗಲ್ ರಾಜ್ ತರಲಿ ಅವರು.